हाय हेलो एल्ल राज्य सरकारी नौकरी नमस्कार इवत्तिन ओंदु वीडियोदल्लि ओंदु प्रमुखवागिरुवंत अपडेट बर्ता इदे राज्य सरकारी नौकरिगे रिलेटेड टू एनपीएस अन्नु क्यान्सल माडि ओपीएस माडुवंत ओंदु निट्टिनल्लि ಸರ್ಕಾರಿ ನೌಕರರ ಬಹುದಿನದ ಬೇಡಿಕೆಯಾಗಿರುವಂಥ ಹಳೆಯ ಪಿಂಚಣಿ ವ್ಯವಸ್ಥೆ ಮರುಜಾರಿಯ ಮೇಲೆ ಒಂದು ಅಧಿಕೃತವಾಗಿರುವಂಥ ಹೇಳಿಕೆಯನ್ನು ಡಿ ಕೆ ಶಿವಕುಮಾರ್ ಕರ್ನಾಟಕದ ಡೆಪ್ಯೂಟಿ ಮುಖ್ಯಮಂತ್ರಿಯಾಗಿರುವಂಥ ಡಿ ಕೆ ಶಿವಕುಮಾರ್ ಅವರು ಹಣಕಾಸು ಇಲಾಖೆ ಹಾಗೂ ಸರ್ಕಾರಿ ನೌಕರರು ಮತ್ತು ಅವರ ಒಂದು ಪದಾಧಿಕಾರಿಗಳ ಮಧ್ಯೆ ಅಪರೂಪದ ಒಂದು ಯೋಜನೆ ರೂಪುರೇಷೆಗಳನ್ನು ತಯಾರಿಸಲು ಜುಲೈ ತಿಂಗಳಲ್ಲಿ ಅಂದರೆ ಇದೇ ತಿಂಗಳಲ್ಲಿ ಒಂದು ಅಧಿಕೃತವಾಗಿರುವಂಥ ಮೀಟಿಂಗನ್ನು ಏರ್ಪಡಿಸಲಾಗುವುದು ಅಂತ ಮಾಧ್ಯಮಗಳೊಂದಿಗೆ ಇಲ್ಲಿ ಬ್ರೇಕಿಂಗ್ ನ್ಯೂಸನ್ನು ಹಂಚಿಕೊಂಡಿದ್ದಾರೆ. ಸೊ ಏನಿದೆ ಕಂಪ್ಲೀಟ್ ನ್ಯೂಸು, ಯಾವ ರೀತಿಯಾಗಿ ಯೋಜನೆ ರೂಪುರೇಷೆಗಳನ್ನು ತಯಾರಿಸಲಾಗ್ತಾ ಇದೆ, ಸೊ ಮುಂಬರುವ ಪಿ ಎಂ ಎಲೆಕ್ಷನ್ಗಳಿಗಿಂತ ಮುಂಚೆ ಸರ್ಕಾರಿ ನೌಕರಿಗೆ ಸಿಗಲಿದೆಯಾ ಅಧಿಕೃತವಾಗಿರುವಂಥ ಆದೇಶ ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಅರ್ಥ ಮಾಡಿಕೊಳ್ಳೋಣ. ಬಟ್ ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಕ್ಕಂದರೆ ಸರ್ಕಾರಿ ನೌಕರರಿಗೆ ಉಪಯುಕ್ತವಾಗಿರುವಂಥ ಮಾಹಿತಿಯನ್ನು ನಾವು ಡೇ ಟು ಡೇ ಕೊಡ್ತಾ ಇರ್ತೀವಿ. ಆ್ಯಂಡ್ ಇನ್ನು ಕಂಪ್ಲೀಟ್ ನ್ಯೂಸ್ನ ನಾವು ನೋಡೋದಾದರೆ, ಎನ್ ಪಿ ಎಸ್ ರದ್ದು ಮಾಡಿ ಹಳೆಯ ಪಿಂಚಣಿ ವ್ಯವಸ್ಥೆ ಮರುಜಾರಿಗೆ ತರುವುದಕ್ಕೆ ಸಂಬಂಧಿಸಿದಂತೆ ಜುಲೈನಲ್ಲಿ ನೌಕರರು ಹಾಗೂ ಹಣಕಾಸು ಇಲಾಖೆ ಅಧಿಕಾರಿಗಳ ಸಭೆ ಕರೆಯುವುದಾಗಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಭರವಸೆಯನ್ನು ನೀಡಿದ್ದಾರೆ. ಸೊ ನೋಡಿ, ಇಲ್ಲಿ ಹೇಳ್ತಾ ಇರುವಂಥದ್ದು ಡಿ ಕೆ ಶಿವಕುಮಾರ್ ಅವರು ಖುದ್ದಾಗಿ ಹೇಳಿದ್ದಾರೆ, ಜುಲೈ ತಿಂಗಳಲ್ಲಿ ನೌಕರರು ಹಾಗೂ ಹಣಕಾಸು ಇಲಾಖೆಯ ಮಧ್ಯೆ ಒಂದು ಅಧಿಕೃತವಾಗಿರುವಂತಹ ಸಭೆಯನ್ನು ಏರ್ಪಡಿಸಲಾಗುವುದು, ಹಳೆಯ ಪಿಂಚಣಿ ವ್ಯವಸ್ಥೆ ಮರುಜಾರಿಗೆ ಸಂಬಂಧಿಸಿದಂತೆ ಒಂದು ಯೋಜನೆಯನ್ನು ರಚಿಸಿ ಆ ಒಂದು ಯೋಜನೆಯ ರೂಪುರೇಷೆಗಳನ್ನು ತಯಾರಿಸುವುದಕ್ಕಾಗಿ. ಸೊ ನೆಕ್ಸ್ಟ್ ಹೇಳ್ತಾ ಹೋಗ್ತಾರೆ, ಎನ್ ಪಿ ಎಸ್ ನೌಕರರ ಸಂಘ ಹಾಗೂ ಇತರ ಸಂಘಟನೆಯ ನಿಯೋಗದೊಂದಿಗೆ ಸೋಮವಾರ ಸುದೀರ್ಘ ಸಭೆ ಮಾಡಿದ ಶಿವಕುಮಾರ್ ಅವರು ಈ ಬಗ್ಗೆ ಇನ್ನಷ್ಟು ಚರ್ಚೆಗಳು ಆಗಬೇಕಾಗಿದೆ, ಆದರೆ ಪ್ರಣಾಳಿಕೆಯಲ್ಲಿ ನೀಡಿರೋ ಭರವಸೆಗಳನ್ನು ಈಡೇರಿಸಲು ನಾವು ಬದ್ಧರಿದ್ದೇವೆ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಸೊ ಬೇಸಿಕಲಿ ಈ ಒಂದು ಯೋಜನೆಯನ್ನು ನಾವು ಪ್ರಣಾಳಿಕೆಯಲ್ಲಿ ಆಲ್ರೆಡಿ ನೀಡಿರೋದ್ರಿಂದ ಈ ಒಂದು ಯೋಜನೆಯನ್ನು ನಾವು ನೀಡೋಕೆ ಸಿದ್ಧರಾಗಿದ್ದೇವೆ, ಬಟ್ ಇನ್ನೂ ಒಂದಿಷ್ಟು ಚರ್ಚೆಗಳು ಆಗಬೇಕಾಗಿದೆ, ಒಂದಿಷ್ಟು ರೂಪುರೇಷೆಗಳನ್ನು ಇನ್ನೂ ಅದರ ಮೇಲೆ ತಯಾರಿಸಬೇಕಾಗುತ್ತೆ ಅನ್ನೋ ಒಂದು ಮಾತನ್ನು ಕೂಡ ಇಲ್ಲಿ ಹೇಳಿದ್ದಾರೆ. ಆಲ್ ರೈಟ್, ಸೊ ಇದಾದ ಮೇಲೆ ನೆಕ್ಸ್ಟ್ ಏನು ಹೇಳಿದ್ದಾರೆ ನೋಡಿ, ಚುನಾವಣೆಯಲ್ಲಿ ನೀಡಿರುವ 5 ಭರವಸೆಗಳನ್ನು ಈಡೇರಿಸುವ ಕುರಿತು ಸರ್ಕಾರ ಹೆಚ್ಚು ಗಮನ ಹರಿಸಿದೆ, ಹಾಗಾಗಿ ಈ ಒಂದು ಎನ್ ಪಿ ಎಸ್ ರಚಿಸುವುದರಲ್ಲಿ ಸ್ವಲ್ಪ ಡಿಲೇ ಆಗ್ತಾ ಇದೆ, ಸ್ವಲ್ಪ ತಡ ಆಗ್ತಾ ಇದೆ ಅನ್ನೋ ಒಂದು ಮಾತನ್ನು ಇಲ್ಲಿ ಇವರು ಹೇಳ್ತಾ ಇದ್ದಾರೆ. ಏನಕ್ಕಂದರೆ 5 ಗ್ಯಾರಂಟೀಸ್ಗಳ ಮೇಲೆ ಇವಾಗ ಸರ್ಕಾರ ತುಂಬಾ ಸ್ಟ್ರಿಕ್ಟಾಗಿ ಆ್ಯಕ್ಷನ್ಸ್ಗಳನ್ನು ತೆಗೆದುಕೊಳ್ತಾ ಇದೆ, ಅದನ್ನು ರೂಪಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಎನ್ ಪಿ ಎಸ್ ನೌಕರ ಸಂಘದ ಮುಖಂಡರು ಬಜೆಟ್ನಲ್ಲಿ ಯೋಜನೆ ರದ್ದಿನ ಭರವಸೆಯನ್ನು ನೀಡಿ ಯೋಜನೆ ರದ್ದಾದರೆ ಸರ್ಕಾರಕ್ಕೆ ಮಾಸಕ್ಕೆ 250 ಕೋಟಿ ರೂಪಾಯಿ ಉಳಿತಾಯವಾಗುತ್ತದೆ ಅಂತ ಹೇಳುತ್ತಿದ್ದಾರೆ. ಸೊ ಬೇಸಿಕಲಿ ಮುಂಬರುವ ಬಜೆಟ್ ಇದೆ, ಆ ಒಂದು ಬಜೆಟಲ್ಲಿ ಅದನ್ನು ರದ್ದುಪಡಿಸಿದರೆ 250 ಕೋಟಿ ರೂಪಾಯಿ ಒಂದು ತಿಂಗಳಿಗೆ ಉಳಿಯುತ್ತೆ. ಆ್ಯಂಡ್ ಆಲ್ರೆಡಿ ನಾವು ಏನು ಸರ್ಕಾರಿ ನೌಕರರ ಪರವಾಗಿ 300,000 ನೌಕರರ ಪರವಾಗಿ ಏನು ಇನ್ವೆಸ್ಟ್ ಆಗಿದೆ ಎನ್ ಎಸ್ ಡಿ ಎಲ್ನಲ್ಲಿ 20,000 ಕೋಟಿ, ಅದು ಕೂಡ ಸರ್ಕಾರಕ್ಕೆ ಇಲ್ಲಿ ಲಭ್ಯವಾಗಲಿದೆ ತನ್ನ ಒಂದು ಅಭಿವೃದ್ಧಿ ಕಾರ್ಯಗಳಿಗೆ ಉಪಯೋಗ ಮಾಡೋದಕ್ಕೆ ಅಂತ ಒಂದು ಕಿವಿ ಮಾತನ್ನು ಇಲ್ಲಿ ಹೇಳಿದ್ದಾರೆ. ಸೊ ಅದ್ರ ಬಗ್ಗೆ ಇಲ್ಲಿ ಬರೆದಿರುವಂಥದ್ದು ನೀವು ನೋಡ್ತಾ ಇದ್ದೀರಾ. ಆ್ಯಂಡ್ ಅದಾದ ಮೇಲೆ ಯಾರೆಲ್ಲ ಪ್ರೆಸೆಂಟ್ ಇದ್ರು ಅಂತ ನೋಡ್ತಿದ್ದೀರಾ. ಆಬ್ವಿಯಸ್ಲಿ ಒಂದು ಅಧ್ಯಕ್ಷರಾಗಿರುವಂಥ ಶಾಂತಾರಾಮ್ ಅವರು, ಗುರುಸ್ವಾಮಿ ಆಗಿರುವಂಥವರು, ಒಂದು ಪ್ರಾಥಮಿಕ ಶಿಕ್ಷಕರ ಸಂಘದ ಅಧ್ಯಕ್ಷ ಬಿ ಸಿ ನಾಗೇಶ್ ಆಗಿರ್ಬೋದು, ಕಾರ್ಯದರ್ಶಿ ಚಂದ್ರಶೇಖರ್ ನುಗ್ಲಿ, ಆ್ಯಂಡ್ ಯುನೋ ಲೈಕ್ ಎವ್ರಿಥಿಂಗ್. ಸೊ ಬೇಸಿಕಲಿ ಎಲ್ಲರೂ ಕೂಡ ಇಲ್ಲಿ ಪ್ರೆಸೆಂಟ್ ಇದ್ದರು ಅನ್ನೋ ಒಂದು ಮಾತನ್ನು ಇಲ್ಲಿ ಹೇಳಲಾಗ್ತಾ ಇದೆ. ಸೊ ಒಟ್ಟಿನಲ್ಲಿ ನಾವು ನೋಡೋದಾದರೆ, ಸರ್ಕಾರಿ ನೌಕರಿಗೆ ಎನ್ ಪಿ ಎಸ್ ಅನ್ನು ಕ್ಯಾನ್ಸಲ್ ಮಾಡಿ ಒ ಪಿ ಎಸ್ ಅಂತ ಮಾಡಬೇಕು ಅನ್ನೋ ಒಂದು ಯೋಜನೆ ಕಾರ್ಯರೂಪಕ್ಕೆ ಬರ್ತಾ ಇರುವಂಥದ್ದು, ಜುಲೈ ತಿಂಗಳಲ್ಲಿ ಒಂದು ಇಂಪಾರ್ಟೆಂಟ್ ಸಭೆಯನ್ನು ಏರ್ಪಡಿಸಲಾಗಿದೆ ಅಂತ ಹೇಳ್ತಿದ್ದಾರೆ. ಸೊ ಇದಿಷ್ಟಾಗಿತ್ತು ಒಂದು ಶಾರ್ಟ್ ಅಪ್ಡೇಟ್. ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ.